ಚಿಕ್ಕನಾಯಕನಹಳ್ಳಿಗೆ ಮತ್ತೆ ನಾಯಕನಾಗ್ತಾರ ಸುರೇಶ್ ಬಾಬು. ದುರಹಂಕಾರ ಧಿಮಾಕು ಶಾಸಕ ಮಾಧುಸ್ವಾಮಿಗೆ ಮುಳುವಾಗುತ್ತಾ. ಬಿಜೆಪಿಗೆ ಮಾಜಿ ಶಾಸಕರ ಒಳಏಟು ಪಕ್ಷಕ್ಕೆ ಕಂಟಕವಾಗುತ್ತಾ. ತುಮಕೂರಿನ ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿರುವ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರವೀಗ ಬಿಜೆಪಿ ಪಾಲಾಗಿದೆ. ಸಂಸದೀಯ ಮತ್ತು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹಾಲಿ ಶಾಸಕರಾಗಿದ್ದಾರೆ. 2013 ರಲ್ಲಿ ಜೆಡಿಎಸ್ ನಿಂದ ಸಿಬಿ ಸುರೇಶ್ ಬಾಬು, ಕೆಜೆಪಿ ಇಂದ ಸ್ಪರ್ಧೆ ಮಾಡಿದ ಜೆಸಿ ಮಾಧುಸ್ವಾಮಿ ವಿರುದ್ಧ ಗೆಲುವು ಸಾಧಿಸಿದರು. 2018 ರಲ್ಲಿ ಬಿಜೆಪಿಯ ಜೆಸಿ ಮಾಧುಸ್ವಾಮಿ ಜೆಡಿಎಸ್ ನಿಂದ ನಿಂತಿದ್ದ ಸುರೇಶ್ ಬಾಬು ವಿರುದ್ಧ ಜಯಭೇರಿ ಬಾರಿಸಿದರು. ಇದರ ಮೂಲಕ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಫೈಟ್ ನಡುವೆ ಕಾಂಗ್ರೆಸ್ ಕೂಡ ಸ್ಪರ್ಧೆ ನೀಡೋಕೆ ರೆಡಿ ಆಗ್ತಿದೆ. ಹಾಗಾದ್ರೆ 2018 ರ ಫಲಿತಾಂಶ ನೋಡೋದಾದ್ರೆ ಬಿಜೆಪಿಯ ಜೆಸಿ ಮಾಧುಸ್ವಾಮಿ 69,612 ಮತಗಳನ್ನ, ಜೆಡಿಎಸ್ ನಿಂದ ಸ್ಪರ್ಧಿಸಿದ್ದ ಸುರೇಶ್ ಬಾಬು 59,332 ಮತಗಳನ್ನ ಪಡೆದುಕೊಂಡು 10,280 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರ ನೋಡಿದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ 55,000 ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ. ಇವರು ಬಿಜೆಪಿಯ ಸಾಂಪ್ರದಾಯಿಕ ಮತಗಳೆಂದು ಬಿಂಬಿತವಾಗಿದೆ. ಒಕ್ಕಲಿಗ ಸಮುದಾಯದ 40,000 ಮತದಾರರು ಜೆಡಿಎಸ್ ಅಭ್ಯರ್ಥಿ ಬೆನ್ನಿಗೆ ನಿಲ್ಲುವ ಸಾಧ್ಯತೆ ಇದೆ. ಕುರುಬ ಸಮುದಾಯದ 35,000 ಮತದಾರರು, ಎಸ್ಸಿ ಎಸ್ಟಿ ಸಮುದಾಯದ 30,000, 18,000 ಗೊಲ್ಲ ಮತದಾರರು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡುತ್ತಾರೆ ಅನ್ನೋದರ ಮೇಲೆ ಫಲಿತಾಂಶ ನಿರ್ಧಾರವಾಗಲಿದೆ. 15,000 ಮುಸ್ಲಿಂ ಸಮುದಾಯದ ಮತದಾರರು ಕಾಂಗ್ರೆಸ್ಗೆ ತಮ್ಮ ಬಲ ತುಂಬಲಿದ್ದಾರೆ. ಇತರೆ 20,973 ಮತದಾರರು ಯಾವ ಪಕ್ಷಕ್ಕೆ ಒಲವು ತೋರಿಸ್ತಾರೆ ಅನ್ನೋದರ ಮೇಲೆ ಆ ಅಭ್ಯರ್ಥಿಗೆ ಗೆಲುವು ಸಿಗಲಿದೆ. ಬಿಟಿವಿ ಬಿಗ್ ಸಮೀಕ್ಷೆ ಪ್ರಕಾರ ಹಾಲಿ ಶಾಸಕ ಜೆಸಿ ಮಾಧುಸ್ವಾಮಿಗೆ ಜೆಡಿಎಸ್ನ ಸುರೇಶ್ ಬಾಬು ಟಫ್ ಫೈಟ್ ಕೊಡಲಿದ್ದಾರೆ. ಈ ಬಾರಿ ಜೆಡಿಎಸ್ನ ಸುರೇಶ್ ಬಾಬು ಗೆಲುವು ಸಾಧಿಸುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಡುವಂತೆ ಕಾಣುತ್ತಿದೆ. ಆದರೆ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡಲು ತಯಾರಾಗ್ತಿದೆ. ಚಿಕ್ಕನಾಯಕನಹಳ್ಳಿಗೆ ನಾಯಕ ಯಾರು? ಬಿಜೆಪಿ ಶಾಸಕ ಜೆಸಿ ಮಾಧುಸ್ವಾಮಿಗೆ ಮತ್ತೆ ಟಿಕೆಟ್ ಫಿಕ್ಸ್ ಆಗಿದ್ದರು. ಈ ಬಾರಿ ಸೋಲು ಖಚಿತ ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣ ಸಚಿವರ ಅಹಂಕಾರದ ಮಾತುಗಳು. ಅಧಿಕಾರಿಗಳ ಜೊತೆಗಿನ ನಡೆ ಸ್ವಭಾವ ಕೆಟ್ಟ ಹೆಸರು ತಂದಿದೆ. ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗುವಂತ ನಾಯಕ ಅಲ್ಲ ಅನ್ನೋ ಭಾವನೆ ಮೂಡಿದೆ. ಇದರ ಜೊತೆಗೆ ಸ್ವಪಕ್ಷದ ಮಾಜಿ ಶಾಸಕ ಕಿರಣ್ ಕುಮಾರ್ಗೆ ಒಳಗೊಳಗೆ ಪಿತೂರಿ ಮಾಡ್ತಾ ಇರೋದು ಮಾಧುಸ್ವಾಮಿ ಸೋಲಿಗೆ ಪ್ರಮುಖ ಕಾರಣವಾಗಲಿದೆ. ಇನ್ನು ಜೆಡಿಎಸ್ನ ಸುರೇಶ್ ಬಾಬು ಗೆಲುವು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಕಳೆದ ಬಾರಿ ಸೋಲು ಕಂಡಿದ್ದರಿಂದ ಕ್ಷೇತ್ರದಲ್ಲಿ ಅನುಕಂಪದ ಅಲೆ ಎದ್ದಿದೆ. ಇದರೊಂದಿಗೆ ಸುರೇಶ್ ಬಾಬು ಶಾಸಕರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಂದ ತಾವು ಉತ್ತಮ ಆಡಳಿತಗಾರ ಅಂತ ಸಾಬೀತು ಮಾಡಿದ್ದಾರೆ. ದಳಪತಿಗಳು ಪಂಚರತ್ನ ಯಾತ್ರೆ ನಡೆಸ್ತಿರೋದು ಪ್ಲಸ್ ಪಾಯಿಂಟ್ ಆಗಿದೆ. ಅಷ್ಟೇ ಅಲ್ಲ, ಗುರುಪರ ಸಂಪೂರ್ಣ ಬೆಂಬಲ ಇರೋದು ಆನೆ ಬಲ ಬಂದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೇ ಇರೋದು ಬೋನಸ್ ಆಗಿದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಅಂಟಿಕೊಂಡಿರೋ ಮತ್ತೊಂದು ಕ್ಷೇತ್ರ ಶಿರಾ. ಬೈ ಎಲೆಕ್ಷನ್ ಮೂಲಕ ಮೊದಲ ಬಾರಿ ಅಕೌಂಟ್ ಓಪನ್ ಮಾಡಿದ ಬಿಜೆಪಿ ಹಿಡಿತ ಸಾಧಿಸಿದ್ರು. ಜೆಡಿಎಸ್ ಟಫ್ ಫೈಟ್ ಕೊಡಲಿದೆ. ಹಾಗಾದ್ರೆ ಶಿರಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ.